ಸ್ವಾಗತ. ನಾನು ಅಕ್ಷತಾ. ಮೊದಲಿಗೆ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ಮತ್ತೆ ಪ್ರತ್ಯೇಕ ರಾಜ್ಯ ಕೂಗು, 20 ಹೋರಾಟಗಾರರ ಬಂಧನ. ಸಶಕ್ತ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರ ಬೆಂಬಲ ಅಗತ್ಯ, ಸಚಿವ ಪ್ರಿಯಾಂಕ್ ಖರ್ಗೆ. ಎಂಎಸ್ಐ ಪದವಿ ಪೂರ್ವ ಕಾಲೇಜಿನಲ್ಲಿ 63ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. ಇದೀಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಧ್ವಜಾರೋಹಣಕ್ಕೆ ಯತ್ನಿಸಿದ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ. ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು. ನೆಹರುಗಂಜಿನ ನಗರೇಶ್ವರ ಪ್ರೌಢಶಾಲೆಯಲ್ಲಿ 63ನೇ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ತಾಯಿ ಭುವನೇಶ್ವರಿ ಮಾತೆಯ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದರು. ಉಸ್ತುವಾರಿ ಸಚಿವರಿಂದ ಶಾಲೆ ಏರ್ಬೇಕಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಮನವಿ ಮಾಡಿಕೊಂಡಿದ್ದೇನೆ. ಈ ಕ್ಷೀರ ಭಾಗ್ಯ ಯೋಜನೆಯಲ್ಲಿ ಮಕ್ಕಳಿಗೆ ಹಾಲು ಇರ್ತಾರೆ. ಕೂಡ ಈ ತತ್ವಗಳನ್ನು ನಾವು ಈ ತತ್ವಗಳ ಸಂಗಮವನ್ನು ನಾವು ನೋಡಬಹುದಾಗಿದೆ. ಒಂದು ಕಡೆ ಬ್ರಾಹ್ಮಣ ಧರ್ಮದ ಒಂದು ಪುಣ್ಯಕ್ಷೇತ್ರ ಆದಂತಹ ಮಂಕೇಡ್ ಇರ್ಬೋದು, ಅದೇ ರೀತಿಯಲ್ಲಿ ಈ ಕಡೆ ನಮ್ಮ ಬಂದೇನಾವಸ್ ದರ್ಗಾ ಇರ್ಬೋದು, ಅಥವಾ ನಮ್ಮ ಶರಣಬಸಪ್ಪ ನಮ್ಮ ಶರಣಬಸವೇಶ್ವರ ದೇವಾಲಯ ಇರ್ಬೋದು, ಅಥವಾ ನಮ್ಮ ಸೇಡಂನಲ್ಲಿ ಇರುವಂತಹ ಜೈನ ಧರ್ಮದ ಬಸದಿಗಳಿರ್ಬೋದು, ಅಥವಾ ಕನಕನಹಳ್ಳಿಯಲ್ಲಿ ನಾವು ಕಾಣುವಂತಹ ಬೌದ್ಧ ಬಸದಿಗಳಿರ್ಬೋದು. ಹೀಗೆ ಈ ತತ್ವಗಳನ್ನು ಇವತ್ತು ನಾವು ಇಷ್ಟೆಲ್ಲ ನಾನು ಯಾಕೆ ಇದೆಲ್ಲ ನಾನು ನಿಮ್ಗೆ ವಿವರವಾಗಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ಇವತ್ತು ಕೆಲವು ರಾಜಕಾರಣಿಗಳು ಪದೇ ಪದೇ ನಮ್ಗೆ ಪ್ರತ್ಯೇಕ ರಾಜ್ಯ ಬೇಕು, ಉತ್ತರ ಕರ್ನಾಟಕ ಬೇರೆ ಆಗ್ಬೇಕು, ಮುಂಬೈ. ಎಂಎಸ್ಐ ಪದವಿ ಪೂರ್ವ ಕಾಲೇಜಿನಲ್ಲಿ 63ರ ರಾಜ್ಯೋತ್ಸವ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡ ತನ ಬಂದಿದ್ದರೆ ನೀ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾಯದಪಿ, ಅಂದರೆ ನಮ್ಮ ನಾಡು ನುಡಿ ಹಾಗೂ ನಮ್ಮ ತಾಯಿ ಇವೆಲ್ಲವೂ ಸ್ವರ್ಗಕ್ಕಿಂತಲೂ ಮಿಗಿಲು. ನಾವು ಇಂದು ನಮ್ಮ ಕನ್ನಡ ಭಾಷೆಯನ್ನು ಮರೆತು ಅನ್ಯ ಭಾಷೆಯ ಜೊತೆ ಬಹಳಷ್ಟು ಸಂಪರ್ಕವನ್ನು ಇಟ್ಕೋತಾ ಇದ್ದೇವೆ. ಆದರೆ ಅನ್ಯ ಭಾಷೆಯ ಜೊತೆ ಸಂಪರ್ಕ ಇಟ್ಕೊಳ್ಳೋದು ತಪ್ಪಲ್ಲ, ಆದರೆ ಕನ್ನಡತನವನ್ನು ನಾವು ಮೆರಿಬೇಕು. ಇನ್ನು ಎಲ್ಲ ಆಡಳಿತದಲ್ಲಿಯೂ ಸಹ ಕನ್ನಡ ಭಾಷೆ ಮೆರಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತೇನಪ್ಪ ಅಂದರೆ ಎಂ ಎಸ್ ಐ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ
ಈ ರೀತಿ ಧ್ವಜಾರೋಹಣವನ್ನು ಮಾಡಿ ಅತಿ ಅದ್ಧೂರಿಯಿಂದ ನಾವು ಸಂಭ್ರಮಿಸುತ್ತಾ ಇದ್ದೇವೆ. ಏನಕ್ಕಪ್ಪ ಅಂತಂದರೆ ನಮ್ಮ ಭಾಷೆ ನಮ್ಮ ನುಡಿ ನಮ್ಮ ನಾಡು ಅನ್ನುವ ಅಭಿಮಾನ ನಮಗೆ ಇಲ್ಲದೆ ಮತ್ತಾರಿಗಿರುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಯಾಕಂದರೆ ನನ್ನದೇ ಗೆಳೆಯನಾದ ಅಲ್ತಾಫ್ ಅನ್ನುವರು ಇಲ್ಲಿ ಇದ್ದಾರೆ. ಯಾಕಂದರೆ ಅವರು ನಮಗಿಂತ ಸ್ವಚ್ಛವಾಗಿ, ಅವರು ಇಸ್ಲಾಂ ಧರ್ಮವಾದರೂ ನನಗಿಂತ ಸ್ವಚ್ಛವಾಗಿ ಕನ್ನಡ ಮಾತನಾಡ್ತಾರೆ. ಸೊ ಅದಕ್ಕಾಗಿ ನಿಜವಾದ ಕನ್ನಡಿಗರ ಜೊತೆ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದೇವೆ ಅಂತ ಹೇಳ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಆಳ್ಗೆ, ಕನ್ನಡವೇ ನಮ್ಮ ಉಸಿರು, ಉಸಿರು ಇರುವುದು ಹಸಿರಿನಿಂದ. ಅದಕ್ಕೋಸ್ಕರ ಇವತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಇದು ಬುಲೆಟ್ ನ್ಯೂಸ್, ಜನಸಾಮಾನ್ಯರ ಧ್ವನಿ.